पद्मा मगो पद्मा छे विचित्र हुडिगे वळपळ इंदु मदिवे संभ्रम विद्दर कूड नाचिकोंडु आगे ओळगे कुळितिकोंडु बिट्टिदाळे ಅಲ್ಲಿ ನೋಡಿದರೆ ಮದುವೆ ಮಂಟಪದಲ್ಲಿ ವಧುವಿನ ಬರುವಿಕೆ ನಿರೀಕ್ಷೆಯಲ್ಲಿದ್ದಾನೆ ನನ್ನ ಮುದ್ದು ಪದ್ಮ ಮನೆ ಬಿಟ್ಟು ಬರಲಿಕ್ಕೆ ತಯಾರಿಲ್ಲ ಏನೇ ಆಗಲಿ ನನ್ನ ಜನ್ಮ ಇರೋರೊಳಗಾಗಿ ನನ್ನ ಮಗಳ ತಲೆ ಮೇಲೆ ರಕ್ಷತೆಯನ್ನು ಹಾಕುವ ಭಾಗ್ಯ ಆ ದೇವರು ಇಂದು ಕರುಣಿಸಿದನಲ್ಲ ಅದೇ ನನ್ನ ಭಾಗ್ಯ ಪದ್ಮ ಮಗು ಪದ್ಮ ಬಾರಮ್ಮ ವೇಳೆ ಆಯ್ತು ಮದುವೆ ಮಂಟಪಕ್ಕೆ ಹೋಗೋಣ ಕನ್ಯಾಮಣಿಯಾಗಿ ಹೊಸ ಸೀರೆಯನ್ನುಟ್ಟುಕೊಂಡು ಕೈಗೆ ಹಸಿರು ಬಳೆ ತೊಟ್ಟು ಜಡೆ ತುಂಬಾ ಹೂವು ಮುಡಿದುಕೊಂಡು ಶೃಂಗಾರದಿಂದ ಶೋಭಿಸಬೇಕ ಹೊರತು ಅದನ್ನೆಲ್ಲ ಬಿಟ್ಟು ಉಟ್ಟ ಬಟ್ಟಿ ಮೇಲೆ ಹಾಗೆ ನಿಂತು ಬಿಟ್ಟಿಯಲ್ಲಮ್ಮ ಅಪ್ಪ ಈ ಶೃಂಗಾರವೆಲ್ಲ ನನಗೆ ಏತಕ್ಕಪ್ಪ ಬೇಕು ಹಸಿರು ಸೀರೆಯನ್ನುಟ್ಟು ಬಳೆಗಳನ್ನು ತೊಟ್ಟು ಹೂ ಮುಡಿದುಕೊಳ್ಳುವ ಭಾಗ್ಯ ಈ ನಿರ್ಭಾಗ್ಯ ಮಗಳಿಗಿಲ್ಲಪ್ಪ ಇನ್ನು ಒದಗಿ ಬಂದಿಲ್ಲ ಪದ್ಮ ಏನು ಮಾತನಾಡುತ್ತಿದೆಯಮ್ಮ ನೀನು ನೋಡಮ್ಮ ಹುಡುಗಾಟ ಆಡೋದಕ್ಕೂ ಸಮಯ ಸಂದರ್ಭವಿರುತ್ತೆ ನೋಡಮ್ಮ ನನಗೂ ನಿನ್ನ ಅಂತರಾಳ ಅರ್ಥವಾಗುತ್ತಿದೆ ನಾನು ಈ ಮನೆಯಿಂದ ಕಾಲ್ ಕಿತ್ತರೆ ಮದುವೆಯಾಗಿ ಕಾಲ್ ಕಿತ್ತರೆ ನನ್ನ ತಂದೆ ಒಬ್ಬರೇ ಕಾಲ ಕಳೆಯಬೇಕೆಂಬ ಕೊರಗು ನಿನ್ನ ಎಡ ಬಿಡದೆ ಕಾಣುತ್ತಿದೆ ನೋಡಮ್ಮ ನನ್ನ ಜನ್ಮ ಇರೋರೊಳಗಾಗಿ ನಿನ್ನ ತಲೆ ಮೇಲೆ ರಕ್ತದನ ಹಾಕಿದ ನನ್ನ ಜನ್ಮ ಸಾರ್ಥಕವಾಗುತ್ತಮ್ಮ ನನ್ನ ಜನ್ಮ ಸಾರ್ಥಕವಾಗುತ್ತ ಅದು ಎಲ್ಲ ಚಿಂತೆಯನ್ನು ಬಿಟ್ಟು ಒಳಗೆ ಹೋಗಿ ಹೊಸ ಸೀರೆಯನ್ನು ಉಟ್ಟುಕೊಂಡು ಬಾರಮ್ಮ ಮದುವೆ ಮಂಟಪಕ್ಕೆ ಹೋಗೋಣ ಮದುವೆ ಮಂಟಪ ಮದುವೆ ಮಂಟಪದ ಮೆಟ್ಟಲನ್ನು ಹತ್ತುವ ಭಾಗ್ಯ ನಾನು ಪಡೆದುಕೊಂಡು ಬಂದಿಲ್ಲಪ್ಪ ಪಡೆದುಕೊಂಡು ಬಂದಿಲ್ಲ ಅಪ್ಪ ಬಿಳಿಯ ಹಾಳೆ ಮೇಲೆ ಅಕ್ಷರ ಬರೆದ್ರೆ ಅದೆಂತಾದರೂ ವಾಕ್ಯ ಸರಿ ಬರಬಹುದೇನಪ್ಪ ಅದರಂತೆ ಅಮೃತ ತುಂಬಿದ ಪಾಯಸದಲ್ಲಿ ವಿಷ ಬೆರೆತರೆ ಆ ಪಾಯಸ ರುಚಿ ಆಗಬಹುದೇನು ಇದು ಏನು ಮಾತನಾಡುತ್ತಿದೆ ಅಮ್ಮ ನೀನು ಹಿಂದೆ ಒಂದು ತರ ವಿಚಿತ್ರ ರೀತಿಯಲ್ಲಿ ಮಾತನಾಡುತ್ತೆ ನಿನ್ನ ಮನದಲ್ಲಿ ಯಾವುದೋ ಒಂದು ಮುಖ್ಯವಾದ ವಿಷಯವೂ ಅಡಕವಾಗಿದೆ ನಿಸ್ಸಂಕೋಚದಿಂದ ಹೇಳಮ್ಮ ನಿನ್ನ ಮೂಕವೇದನೆಯನ್ನು ಅಪ್ಪ ನನಗೂ ನನ್ನ ಹೆತ್ತ ತಾಯಿ ಇದ್ರೆ ನನ್ನ ಗೋಳಿನ ಕಥೆಯನ್ನಾದರೂ ಅವಳು ಮುಂದೆ ಹೇಳಬಹುದಾಗಿತ್ತು ಆದ್ರೆ ನಿನಗೇನಾದ್ರೂ ಈ ವಿಷಯ ಹೇಳಿದ್ರೆ ಖಂಡಿತ ನೀನ್ ಬದುಕೋದಿಲ್ಲಪ್ಪ ನೀನು ಪ್ರಾಣನೇ ಬಿಟ್ಬಿಡ್ತೀಯಪ್ಪ ಪ್ರಾಣನೇ ಬಿಟ್ಬಿಡ್ತೀಯ ನಿನ್ನ ಮಗಳು ಭೂಮಿಯಲ್ಲಿ ಬದುಕಿರಬಾರ್ದಪ್ಪ ಯಾವ ಮುಖ ಎತ್ಕೊಂಡು ಭೂಮಿ ಬದುಕಿಲಿ ಹೇಳಪ್ಪ ಹೊಳಬೇಡಮ್ಮ ನಾನು ನಿನ್ನ ತಂದೆಯಲ್ಲಮ್ಮ ತಾಯಿ ಎಂದು ತಿಳಿದುಕೊಂಡು ನಿನ್ನ ನಮ್ಮನದ ತಂದೆಯಲ್ಲಿ ಬಿಡಿಸಿ ಹೇಳಮ್ಮ ಹೇಳ್ತೀನಪ್ಪ ಹೇಳ್ತೀನಿ ಈ ವಿಷಯ ನಿನ್ನ ಮುಂದೆ ಹೇಳಿದೆ ಬೇರೆ ಯಾರ ಮುಂದೆ ಹೇಳೋದಕ್ಕೆ ಸಾಧ್ಯ ನೋಡಪ್ಪ ಜೇನು ಹುಳುಗಳೆಲ್ಲವೂ ಜೇನು ತೊಟ್ಟನ್ನು ಕೂಡಿಟ್ಟು ಅಮೃತದ ಸವಿಯನ್ನು ತೋಪು ಮಾಡುತ್ತಿದ್ದವು ಆದರೆ ಆ ಅಮೃತದ ಸವಿಯನ್ನು ಮನುಷ್ಯ ನೋಡಿದ್ರೆ ಸುಮ್ಮನೆ ಬಿಟ್ಟಾನೆ ಆ ಸವಿಯನ್ನು ಸವಿದು ಹೋದಾಗ ಆ ಜೇನು ಹುಳಗಳ ಬಾಳು ಕಹಿ ತುಂಬಿದ ಗೋಳಾದಂತೆ ಹುಲಿಯ ಬಾಯಿಗೆ ಸಿಕ್ಕ ಇಲಿಯಂತೆ ನಿನ್ನೆ ರಾತ್ರಿ
ನಿನ್ನೆ ರಾತ್ರಿ ನನ್ನ ಶೀಲ ಹಾಳಾಗಿ ಹೋಯ್ತು. ನಿನ್ನೆ ರಾತ್ರಿ ನಿನ್ನ ಚೀಲಕ್ಕೆ ವಿಷಯ ಸಂಗತಿ ಸತ್ಯವಾದ ಮಾತನ್ನೇ ಹೇಳ್ತಾ ಇದ್ದೀನಪ್ಪ. ನಿನ್ನೆ ರಾತ್ರಿ ನೀನಿಲ್ಲದ ಸಮಯ ಸಾಧಿಸಿ ಕಳ್ಳ ಬೆಕ್ಕೊಂದು ಬಂದು ಹಾಲು ಕುಡಿದು ಹೋದಂತೆ ಪಾಪ ಬಂದು ನನ್ನ ಶೀಲವನ್ನೇ ಹಾಳು ಮಾಡಿ ಹೋಗ್ಬಿಟ್ಟಪ್ಪ. ಸಾಕು ಮತ್ತೆ ಮಾತನಾಡದಿರಮ್ಮ. ಹೌದಪ್ಪ, ನಿನ್ನ ಕರಗತದಂತ ಮಾತುಗಳು ನನ್ನ ಹೃದಯವನ್ನೇ ತೂರು ತೂರು ಮಾಡುವ ಕಟ್ಟದಂತೆ. ಅಂದರೆ ನಿನ್ನೆ ರಾತ್ರಿ ನಿನ್ನ ಶೀಲಕ್ಕೆ ವಿಷ ಬೆರೆಯುತ್ತೆ. ನಿನ್ನ ಚೀಲವನ್ನು ಕದ್ದ ಕಳ್ಳನಾರಂತ ಹೇಳಪ್ಪ. ಅಪ್ಪ, ಅವನು ಬೇರೆ ಯಾರು ಅಲ್ಲಪ್ಪ, ನಿಮ್ಮ ಜನ್ಮ ವೈರಿ ಪ್ರತಾಪನೇ ಅಪ್ಪ. ನನ್ನ ಶೀಲಕ್ಕೆ ಕಿಚ್ಚು ಗೋಲಿನ ಶಾಣನ್ನು ತೀರಿಸಿಕೊಂಡು ಬಿಟ್ಟಿಯಾ ದ್ರೋಹಿ. ನಾನು ಅಧಿಕಾರದಲ್ಲಿದ್ದಾಗ ನಿನಗೆ ಕಠಿಣ ಶಿಕ್ಷೆಯನ್ನು ವಿಧಿಸಿದ್ದೆ. ಅದನ್ನೆ ನನ್ನ ಮಗಳ ಮೇಲೆ ನಿನ್ನ ಛಲವನ್ನು ತೀರಿಸಿಕೊಂಡು ಬಿಟ್ಟೆ ಯಾ ದ್ರೋಹಿ. ನಾನು ಅಧಿಕಾರದಲ್ಲಿದ್ದಾಗ ನಿನಗೆ ಕಠಿಣ ಶಿಕ್ಷೆಯನ್ನು ಕೊಟ್ಟೆ ನಮ್ಮ ದೇಶಕ್ಕಾಗಿ. ಏನು ಅರಿಯದ ನನ್ನ ಮಗಳ ಮೇಲೆ ನಿನ್ನ ಪ್ರಾಣವನ್ನು ಹೀರಿಕೊಂಡು ಬಿಟ್ಟೆಯ. ನೀನು ಇಂಥ ಮೋಸಗಾರನೆಂದು ನಾನು ಭಾವಿಸುತ್ತಿಲ್ಲ. ಆದರೆ ನನ್ನ ಮೇಲೆ ನಿನ್ನ ಛಲವಿದ್ದರೆ ನನ್ನ ಪ್ರಾಣವನ್ನು ತೆಗೆದುಕೊಂಡಿದ್ದರು. ನನಗೆ ಕೊಂಚ ಕೂಡ ಚಿಂತೆ ಇದ್ದಿಲ್ಲಪ್ಪ. ಆದರೆ ಇಂದು ನನ್ನ ಮಗಳಿಗೆ ಮರೆಯಲಾರದ ಗಾಯ ಮಾಡಿ ಮರೆಯಲಾರದ ಗಾಯ ಮಾಡಿ ಓದೆಯ. ನಾನು ನಿಮಗೆ ಯಾವ ಸುಖವನ್ನು ತರಲಿಲ್ಲಪ್ಪ, ಯಾವ ಸುಖವನ್ನು ತರಲಿಲ್ಲ. ಮುಪ್ಪಿನ ಅವಸ್ಥೆಯಲ್ಲಿದ್ದ ನಿಮಗೆ ಈ ಸಂಬಂಧದಲ್ಲಿ ಸಂತೋಷ ತರಬೇಕಾದ ನಾನು ಬರೀ ನನ್ನಿಂದಾಗಿ ಕಣ್ಣೀರು ಹಾಕುವಂತಾಯ್ತಪ್ಪ. ನನ್ನಂತ ಮಗಳನ್ನು ಪಡೆದ ನಿರ್ಭಾಗ್ಯರಪ್ಪ, ನನ್ನನ್ನು ಪಡೆದ ಶಾಂತೇಶನು ಆತ ಭಾಗ್ಯನಾಗ್ಬಿಟ್ಟಪ್ಪ. ಒಳಬೇಡಮ್ಮ, ನೋಡಮ್ಮ, ಒಳಬೇಡಮ್ಮ. ವಿಷಯ ಏನಂದು ಒಳಬೇಡಮ್ಮ. ಇಂಥ ಪರಿಸ್ಥಿತಿಯಲ್ಲಿ ಈ ರೀತಿ ಕಣ್ಣೀರು ಹಾಕುತ್ತಾ ಕುಳಿತರೆ ಪ್ರಯೋಜನವಿಲ್ಲಮ್ಮ. ನೋಡಮ್ಮ, ನನ್ನದೊಂದು ಮಾತು ಕೇಳ್ತೀನಮ್ಮ. ನೀನು ಪಾಲಿಸಿ ಕೊಡುತ್ತೇನೆಂದರೆ ಮಾತ್ರ ಹೇಳ್ತೇನಮ್ಮ, ಪಾಲಿಸಿ ಕೊಡುತ್ತೆ. ಹೇಳಪ್ಪ, ನಿನ್ನದಾವ ಮಾತುಗಳಿದ್ರು ನಾನು ಪೂರೈಸಿಕೊಡಲು ಸಿದ್ಧಳಿದ್ದೇನೆ. ಹೇಳಪ್ಪ, ನೋಡಮ್ಮ, ನಾನು ಹೀಗೆಂದು ಹೇಳ್ತೇನೆಂದು ತಪ್ಪು ತಿಳಿದುಕೊಳ್ಳಬೇಡ. ನಾನೇನೇ ಮಾಡಿದರೂ ನಿನ್ನ ಒಳ್ಳೆಯದಕ್ಕೆಂದು ಭಾವಿಸು. ನೋಡಮ್ಮ, ನಿನ್ನೆ ರಾತ್ರಿ ನಿನ್ನ ಮೇಲೆ ನಡೆದ ದುರಂತವನ್ನು ಮರೆತು ಬಿಡು. ಆ ವಿಷಯ ನಮ್ಮಿಬ್ಬರಲ್ಲೇ ಅಡಕವಾಗಿದೆ. ಎಲ್ಲ ಮನಸ್ಸಿನ ಮೇಲೆ ತೆಗೆದುಕೊಳ್ಳಬೇಡ. ಶಾಂತೇಶನನ್ನು ಕೈ ಹಿಡಿಯಲು ಸಿದ್ಧಳಾಗು. ಮುಂದಿನ ಪರಿಸ್ಥಿತಿ ಹೇಗೆ ಬರುತ್ತೆ ಹಾಗೆ ಮಾಡೋಣ. ಶಭಾಷ್, ಎಂಥ ಮಾತು ಹೇಳಿದ್ರಪ್ಪ ನೀವು. ಹಾ,
ನಿಮ್ಮ ಮಗಳು ಬಾಳು ಮಾತ್ರ ಹೂ ಆಗಿರ್ಬೇಕು, ಆದ್ರೆ ಇನ್ನೊಬ್ರು ಬಾಳು ನುಚ್ಚು ನೂರಾಗ್ಬೇಕಲ್ವೇನಪ್ಪ. ಅಪ್ಪ ಯಾವ ಮುಖ ಇಟ್ಕೊಂಡಪ್ಪ ನಾನು ನನ್ನ ಶಾಂತೇಶನಿಗೆ ದೇಹವನ್ನ ಅರ್ಪಿಸಲಿ. ಅಪ್ಪ ಆ ರೀತಿ ಮಾಡಿದ್ರೆ ಆ ದೇವರಾದ್ರೂ ನನ್ನನ್ನು ಮೆಚ್ಚುತ್ತಾನೇನಪ್ಪ? ಇಲ್ಲಪ್ಪ ಇಲ್ಲ. ವಿಚಿತ್ರ ಹೆಣ್ಣ ಮಾಡಿದ ನಿನ್ನಂತ ಸದ್ಗುಣವಂತೆ ನನ್ನ ಮಗಳಾಗಿ ಹುಟ್ಟ ಬಾರದಾಗಿತ್ತಮ್ಮ. ಮಗಳ ಮೇಲಿನ ಮಮತೆಯನ್ನು ಮಾರು ಹೋಗಿ ನನ್ನ ಮಾನುತೆಯನ್ನು ಮರೆತು ಮಾತನಾಡಿಬಿಟ್ಟೇನಮ್ಮ, ಮರೆತು ಮಾತು. ಏನು ಮಾಡಲಮ್ಮ, ಎತ್ತ ಕರಳು ಅನ್ನೋದಕ್ಕೋಸ್ಕರವಾಗಿ ಎಂತ ಪಾಪದ ಕಾರ್ಯಕ್ಕೂ ಸಿದ್ಧರಿರಬೇಕಮ್ಮ, ಸಿದ್ಧರಿರ. ಯಾಕೆಂದರೆ ಇದು ಎಣ್ಣೆ ಅಂತವರ ತಪ್ಪಮ್ಮ, ಎಣ್ಣೆ ಅಂತವರ ತಪ್ಪ. ಅಪ್ಪ ಈಗಿದ್ದ ಪಾಪದ ಹೊರೆಯೇ ನನಗೆ ಹೆಚ್ಚಾಗಿರ್ಬೇಕಾದ್ರೆ ಇನ್ನು ಶಾಂತೀಶನ ಕೈ ಹಿಡಿದು ಆ ಪಾಪದ ಗಂಟನ್ನು ಕಟ್ಟಿಕೊಳ್ಳಲು ನಾನು ಸಿದ್ಧಳಿಲ್ಲಪ್ಪ, ಸಿದ್ಧಳಿಲ್ಲ. ಅಪ್ಪ ನನಗೆ ಈ ಮದುವೆ ಬೇಡ, ನಾನು ಆ ಮಂಟಪಕ್ಕೆ ಬರೋದು ಬೇಡ, ನಾನು ಸಿದ್ಧಳಿಲ್ಲಪ್ಪ, ನನಗೆ ಈ ಮದುವೆನೇ ಬೇಡ. ಇಂದು ನಡೆಯಬೇಕಾದದ್ದು ಮದುವೆ ಅಲ್ಲ, ನನ್ನ ಹಾಗೂ ಶಾಂತೇಶನ ಮಾನಭಂಗ. ಕೂಡಿದ ಸಭೆಯಲ್ಲಿ ಮಾನ ಕಳೆದುಕೊಳ್ಳುವುದು ಒಂದೇ, ನನ್ನ ಕೈಯಾರೆ ಕತ್ತು ಇಚ್ಚಿಕೊಳ್ಳುವುದು ಒಂದೇ. ಶಾಂತೇಶ್ ನಿಜವಾಗಲೂ ನಿರ್ಭಾಗ್ಯನಪ್ಪ, ನಿರ್ಭಾಗ್ಯ. ನಿನ್ನಂತ ಸದ್ಗುಣ ಅಳೆಯನನ್ನು ಪಡೆಯಲು ಪುಣ್ಯ ನನಗಿಲ್ಲಪ್ಪ. ಸಾಹೇಬ್ರ ನಿಮ್ಗೇನು ಹೊತ್ತು ಗೊತ್ತು ಗೊತ್ತಿಲ್ರಿ? ತಂದೆ ಮಗಳಿಗೆ ಮನೆ ಬಿಡಕತ್ತಾರಲ್ಲ ನೀವಿಬ್ರ, ಮದುವೆ ಮಾಡ್ಬಿಟ್ಟ ಕುಂತ್ಕೊಂಡು ಎಲ್ಲರೂ ನಮ್ಮನ್ನ ಕರೆ ಕಳ್ಸ್ಯಾರ. ನೀವಿಬ್ರು ತಂದೆ ಮಗಳು ಮನೆ ಬಿಡಕತ್ತಾರಲ್ಲ, ಬರ್ರಿ ಹೋಗೋಣ. ಪಾಪಂ ಪಾಪತಿ, ನಾವು ಮದುವೆ ಮಂಟಪಕ್ಕೆ ಬರಲಿಕ್ಕೆ ತಯಾರಿದ್ವಿ, ಅಷ್ಟರೊಳಗೆ ನೀನೇ ಬಂದು ಬಿಟ್ಟಿಯಲ್ಲ, ಭಾಳ ಒಳ್ಳೇದಾಯ್ತು. ಹಾ, ಮದುವೆ ಮಂಟಪಕ್ಕೆ ಯಾರ್ಯಾರು ಬಂದಿದ್ದಾರೆ? ಜೇ 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 ಜೇ, ಏನು ಹೇಳ್ಬೇಕ್ರಿ, ಮದುವೆ ಮಂಟಪದ ಐಶ್ವರ್ಯನ ಸಾಕ್ಷಾತ್ ಇಂದ್ರ ಲೋಕ ಸಂಭ್ರಮ ಇದ್ದಂಗೆ ಐತೆ ನೋಡ್ರಿ. ಯಾರ್ಯಾರು ದೊಡ್ಡ ದೊಡ್ಡ ಊರಿನ ಪ್ರಮುಖರಂತೆ, ದೊಡ್ಡ ದೊಡ್ಡ ಆಫೀಸರ್ನಂತೆ ಎಲ್ಲರೂ ಬಂದಾರ್ರಿ. ಇದನ್ನೆಲ್ಲ ನೋಡಿದ್ರೆ ನಿಮ್ಮ ಮಗಳು ಮದುವೆ ಮಾಡ ನಾನು ಯಾಕೆ ಮದುವೆ ಮಾಡ್ಕೊಬಾರ್ದು ಅನ್ಸತ್ರಿ? ಒಟ್ಟು ಶಾಂತೇಶಪ್ಪನ ಕೈ ಇಡಕ್ಕೆ ನಿಮ್ಮ ಮಗಳು ಭಾಳ ಪುಣ್ಯ ಮಾಡಾಳ್ರಿ ಅಪ್ಪರ. ಹೌದಪ್ಪ, ನೀನು ಹೇಳ್ತಿರೋ ಮಾತು ನೂರಕ್ಕೆ ನೂರು ಸತ್ಯ. ನಾನು ಬಹಳ ಪುಣ್ಯವಂತೆ, ಯಾಕಂದರೆ ಮತ್ತೊಬ್ಬರ ಮನೆಯಲ್ಲಿ ಕೂಲಿ ಕೆಲಸನಾಗಿ ಬದುಕುತ್ತಿದ್ರು, ಇನ್ನೊಬ್ಬರ ಮೇಲೆ ಅಕ್ಕರತೆಯಿಂದ ಮಾತನಾಡುವ ನಿನ್ನಂಥ ಒಬ್ಬ ಅಣ್ಣ ನನಗಿದ್ದಿದ್ರೆ ನಿಜವಾಗ್ಲೂ ಎಷ್ಟೋ ಉತ್ತಮವಾಗ್ತಿತ್ತಪ್ಪ. ಏನಿನ ತಂಗಿ ಬಾಳು ಅವರ, ನಾನು ಚಿಕ್ಕ ನನಗ ಅಣ್ಣನಿಲ್ರಿ, ನನಗ ತಂಗಿ ಅಲ್ರಿ, ನಿಮಗ ಅಣ್ಣ ಇಲ್ಲ. ನೀವು ಈ ಜನ್ಮದಾಗ ಯಾವ ಕಾರಣಕ್ಕೂ ಕಣ್ಣೀರು ಹಾಕ್ಬೇಡ್ರಿ, ನಾವಿಬ್ರು ಈ ಜನ್ಮದಾಗ ಅಣ್ಣ ತಂಗಿಯರಾಗಿ ಇರೋಣ. ಆಯ್ತೇ ವಾ ನೋಡಪ್ಪ ಪಾಪತಿ, ಸದ್ಯ ನಮ್ಮನ್ನು ಕರೆಯಕ್ಕೆ ಬಂದಿಯಲ್ಲವೇ? ಹೌದ್ರಿ, ಮತ್ತೇನು ಅನುಮಾನ ಏನ್ರಿ ನಿಮ್ಗೆ? ಸದ್ಯ ಎಲ್ಲ ಕುಂತ್ಕೊಂಡು ಕರೆ ಕಳ್ಸ್ಯಾರ ನಮ್ಮಪ್ಪರಿ ಅನುಮಾನ ಮಾಡ್ತಾರಪ್ಪ. ಯಪ್ಪ ನೋಡಪ್ಪ ಪಾಪತಿ, ಸಾಮಾನುಗಳು ಬಹಳ ಇವೆ, ನೀನು ಒಬ್ಬನ ಕೈಯಲ್ಲಿ ಒಯ್ಯೋದು ಆಗೋದಿಲ್ಲ. ಕಾರಿನಲ್ಲಿ ಕನ್ಯಾಮಣಿ ಕರೆದುಕೊಂಡು ಬರುತ್ತೇವೆ, ಮುಂದೆ ಹೋಗಿ ಎಲ್ಲ ವಿಷಯವನ್ನು ತಿಳಿಸು. ಆಯ್ತು ಬಿಡ್ರಿ ಅಗರ, ನಾ ಮುಂದೆ ಹೋಗಿ ಕನ್ಯಾಮಣಿ ಕರ್ಕೊಂಡು ಕಾರನೇ ಬರ್ತಾರೆ ಸಾಹೇಬ್ರ ಅಂತೇಳಿ ತಿಳಿಸ್ತೀವಿ ನೋಡ್ರಿ ಅಗರ. ಬರೀ ನಮ್ಮ ಹೇಳೋದು ಕೇಳೋದು ಇದಾಯ್ತು ನಡಿ ನಮ್ಮದು. ಆಯ್ತು ನೋಡ್ರಿ ಅಗರ, ಬರ್ಲಿ ಯಾರ್ಯ? ಹಾಂ ಪಂಪಾಪತಿ, ಸ್ವಲ್ಪ ನಿಲ್ಲು. ಯಾಕ್ರಿ ಅಪ್ಪರ ಕರೆದ್ರೇನು? ನಾನೊಂದು ಚೀಟಿಯನ್ನು ಬರೆದು ಕೊಡ್ತೇನೆ, ಆ ಚೀಟಿಯನ್ನು ತಪ್ಪದೆ ಶಾಂತೇಶನ ಕೈಯಲ್ಲೇ ಮುಟ್ಟಿಸಬೇಕು. ಆಯ್ತು ಬಿಡ್ರಿ, ಚೀಟಿ ವಿಷಯ ನಮ್ಗೆ ಹೇಳ್ತೀರೇನ್ರಿ? ಫೋನ್ ಈಗ ಬಂದು ಅದಕ್ಕಿಂತ ಮೊದಲು ಬರೀ ಚೀಟಿ ಕೊಟ್ಬಿಡಿ ನಾವು ಜಗ್ಗ. Thank you.
ಚೀಟಿಯಲ್ಲಿ ಮುಖ್ಯವಾದ ವಿಷಯವು ಅಡಕವಾಗಿದೆ. ಈ ಚೀಟಿಯನ್ನು ಬಲು ಹುಷಾರಾಗಿ ಮುಟ್ಟಿಸಬೇಕು. ಹ್ಞೂ, ತೆಗೆದುಕೋ ಈ ಚೀಟಿಯನ್ನು ಮುಟ್ಟಿಸಿ. ಆಯ್ತು ಕೊಡ್ರಪ್ಪರ, ಇದ್ರ ಕಾಳಜಿ ನೀವು ಬಿಡ್ರಿ, ಸದ್ಯ ನಾವು ಹೋಗಿ ಈ ಚೀಟಿನ ಮುಟ್ಟಿಸ್ತೀನಿ. ಸಾಹೇಬ್ರಿಂದ ಕಾರ್ಯ ಕನ್ನಮಣಿ ಕರ್ಕೊಂಡ್ ಬರ್ತಾರಂತೇಳಿ ತಿಳಿಸಿ ನೋಡ್ರಿ. ಹಾಗಾರ ಹಿಂದ ಕನ್ನಮಣಿ ಕರ್ಕೊಂಡ್ ಕಾರ್ಯ ಬರ್ರಿ, ನೀವ ಬರ್ಲಾರ್ಯ ಹೊಕ್ಕನ. ಅಪ್ಪ ಇದೇನಪ್ಪ, ಪಂಪ ಪತಿ ಕೈಯಲ್ಲಿ ಚೀಟಿ ಬರ್ದು ಕಳಿಸ್ದೆ, ಅಲ್ಲದೆ ನಾವು ಕಾರ್ನಲ್ಲಿ ಬರ್ತೀವಿ ಅಂತ ಬೇರೆ ಹೇಳಿದೆ. ನಾವು ಇದರಿಂದ ಪಾರಾಗೋ ಬಗ್ಗೆ ಹೇಗಪ್ಪ ನನಗೊಂದು ದಾರಿ ತಿಳಿದಂತಾಗಿದೆ. ಅದಕ್ಕೇನು ಕೊಂಚ ಕೂಡ ಹೂ ಚಿಂತೆ ಮಾಡಬೇಡಮ್ಮ. ಆ ಚೀಟಿಯಲ್ಲಿ ಬರೀ ಕೈ ತುಂಬಿದ ವಿಷಯವನ್ನೇ ಬರೋದಕ್ಕೆ. ಇಂದು ನಾವು ಮದುವೆ ಮಂಟಪಕ್ಕೆ ಹೋಗೋದೇ ಬೇಡ. ಹೇಗಾದರೂ ಮಾಡಿ ಇಂದು ರಾತ್ರಿ ಕಳೆಯೋಣ, ಬೆಳಿಗ್ಗೆ ಎದ್ದು ಮುಂದಿನ ವಿಚಾರ ಮಾಡೋಣ.